ನಿರೀಕ್ಷೆ ಇದೆ ಸರ್. ನಾವು ಕನಿಷ್ಠ 20 ಸೀಟ್ ಗೆಲ್ಲಬೇಕು. ಈ ಗ್ಯಾರಂಟೀಸ್ ಏನಿದೆ, ಈ ಗ್ಯಾರಂಟೀಸ್ ಅಂಡರ್ ಕರೆಂಟು ಬಹಳ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಯಾರಿಗೂ ಕೂಡ ಊಹೆ ಮಾಡಲಾದಷ್ಟು ಒಂದು ಅಂದ್ರೆ ಕರೆಂಟ್ ಇದೆ. ಹೀಗಾಗಿ ಅದ್ರ ಮೇಲೆಲ್ಲ ಲೆಕ್ಕಾಚಾರಗಳು ನಡೀತವೆ. ನನಗನ್ಸೋ ಮಟ್ಟಿಗೆ 20 ಸೀಟನ್ನು ನಾವು ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮಹಿಳೆಯರು ಉತ್ತರ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ನನಗೆ ನನ್ನ ಸ್ನೇಹಿತರೊಬ್ಬರು ಮಾತನಾಡ್ತಾ ಇದ್ರು, ಮಂಗಳೂರು ಉಡುಪಿಯಲ್ಲಿ ಕೂಡ ಇವತ್ತು ಮಹಿಳೆಯರು, ಇವತ್ತು ಸಾಮಾನ್ಯ ವರ್ಗದಂತ ಸೇರಿದವರು, ಬಡ ಕುಟುಂಬದ ಸೇರಿದಂತವರು, ಅವರು ಕೂಡ ಗ್ಯಾರಂಟೀಸ್ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಒಲವನ್ನು ತೋರಿಸಿರುತ್ತಾರೆ. ಹೀಗಾಗಿ ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಎಂಟರ್ ಕರೆಂಟ್ ಇವತ್ತು ದಿವಸ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ತನ್ನ ಪ್ರಭಾವ ಬೀರುತ್ತದೆ. ವಿಜಯಪುರ ಗೆಲ್ತೀರಿ, ಲೀಡು ನಾವು ಕನಿಷ್ಠ ಪಕ್ಷ ಒಂದಲ್ಲ 1 ಲಕ್ಷ ಅಂತದ್ದ ನಾವು ಗೆಲ್ತೀವಿ. ನೆಕ್ಸ್ಟ್ ಪ್ರಕರಣ ದೇವರಾಜೇಗೌಡರ ಅನಿಸ್ತಾ ಇದೆ, ಅವ್ರು ಮಾತಾಡಿರುವಂತಹ ಆಡಿಯೋದಲ್ಲಿ ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಎಲ್ಲ ಮಾತಾಡಿದ್ದಾರೆ ಅದರಲ್ಲಿ. ನೋಡಿ, ಈಗ SIT ರಚನೆ ಆಗಿದೆ. SIT ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸಿದಲ್ಲ. ಇದೆಲ್ಲವೂ ಕೂಡ SIT ಮುಂದೆ ವಿಚಾರಣೆ ಒಳಪಡ್ತದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ಇದು ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇರಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ನಾನು ಅವರು ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸುತ್ತೇನೆ.